ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ 73ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ತೀರ್ಥಾಳ್ ಪಟ್ಟಣದ ವ್ಯಾಪ್ತಿಗೆ ಒಳಪಡುವ ಜಿನ್ನಪ್ಪ ಸವದತ್ತಿಯವರ ಜಮೀನಲ್ಲಿರುವ ಮನೆಯು ಸೋಮವಾರ ರಾತ್ರಿ ಕಳ್ಳತನವಾಗಿದೆ. ಕೃಷ್ಣೆಯ ಮಹಾಪ್ರವಾಹದಿಂದಾಗಿ ತಮದಡಿ ಗ್ರಾಮವು ಸಂಪೂರ್ಣ ಜಲಾವೃತವಾಗಿದೆ. ತಮದಡಿ ರಸ್ತೆಯಲ್ಲಿರುವ ಜಮೀನುಗಳಲ್ಲಿ ನೀರು ನುಗ್ಗಿ ಬಂದ ಪರಿಣಾಮದಿಂದಾಗಿ ಏಕಾಏಕಿ ಮನೆಗಳನ್ನು ಖಾಲಿ ಮಾಡಲಾಯಿತು. ಮನೆಯನ್ನ ಖಾಲಿ ಮಾಡಿ ಉಳಿದ ಸಾಮಾನುಗಳನ್ನು ಮಹಡಿ ಮನೆಗಳಲ್ಲಿ ಇಡಲಾಗಿತ್ತು. ಮನೆಯ ಮಾಲೀಕ ಶನಿವಾರ ಭಾನುವಾರ 4-6 ಅಡಿ ನೀರು ತುಂಬಿದ್ದರೂ ಮನೆಯಲ್ಲಿಯೇ ಕಾವಲಿಗಾಗಿ ವಾಸವಾಗಿದ್ದಾರೆ. ಸೋಮವಾರದಂದು ನೀರಿನ ಹರಿವು ಹೆಚ್ಚಾಯಿತು. ಮೊಸಳೆ ಹಾವುಗಳ ಭಯದಿಂದಾಗಿ ಅತ್ತ ಕಡೆ ಹೋಗಲಿಲ್ಲ. ಸಮಯವನ್ನ ಸಾಧಿಸಿಕೊಂಡ ಕಳ್ಳರು ನೀರಿನಲ್ಲಿದ್ದ ಮನೆಗೆ ನುಗ್ಗಿ ಮಹಡಿ ಬಾಗಿಲು ಒಡೆದು ಮನೆಯಲ್ಲಿದ್ದ ಬೆಳ್ಳಿ ಸಾಮಾನು, ವಾಚ್, ಚಾರ್ಜರ್ ಸೇರಿದಂತೆ 10,000 ಮೌಲ್ಯದ ಸಾಮಾನುಗಳನ್ನ ಕಳ್ಳತನ ಮಾಡಿದ್ದಾರೆ. ಸುಮಾರು 40 ಎಕರೆ ಜಮೀನಿನ ಬೆಳೆ ಮುಳುಗಡೆ ಹೊಂದಿರುವ ಚಿಂತೆಯಲ್ಲಿದ್ದ ರೈತನಿಗೆ ಮನೆ ಕಳ್ಳತನ ನಡೆದಿರುವುದು ದುಃಖ ಹಾಗೂ ಭಯಕ್ಕೆ ಕಾರಣವಾಗಿದೆ. ಫೋನ್ ಬಂದೈತಿ ಮಾಡ. ಅಲ್ಲಿ ನಡ್ಬರ್ಕ್ ಹೋದಂಗ ಉಂಟೈತಿ. ಪ್ರವಾಹದಲ್ಲಿ ಸಿಲುಕಿ ಮೃತಪಟ್ಟ ಮುನ್ನವಳ್ಳಿಯ ನಿವಾಸಿ ಗದಿಗೆಪ್ಪ ಫಕೀರಪ್ಪ ಹುಲ್ಸೇರ್ ಇವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಪರಿಹಾರ ವಿತರಿಸಲಾಯಿತು. ಪ್ರವಾಹದಲ್ಲಿ ಸಿಲುಕಿ ಮೃತಪಟ್ಟ ಮುನ್ನವಳ್ಳಿಯ ನಿವಾಸಿ ಗದಿಗೆಪ್ಪ ಫಕೀರಪ್ಪ ಹುಲ್ಸೇರ್ ಇವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಪರಿಹಾರ ಧನ ಚೆಕ್ ಅನ್ನು ವಿತರಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ರಸ್ತೆಯನ್ನ ಕ್ರಿಯಾ ಯೋಜನೆ ಅಡಿಯಲ್ಲಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಬರುವಂತಹ ಕಾಮಗಾರಿಯನ್ನ ಧಾರವಾಡ ತೋಟದ ರಸ್ತೆಯನ್ನ ಕ್ರಿಯಾ ಯೋಜನೆ ಅಡಿಯಲ್ಲಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅನುದಾನ ಬಂದರೂ ಕೂಡ ಇನ್ನೂ ಕಾಮಗಾರಿ ಪೂರ್ತಿಗೊಂಡಿಲ್ಲ. ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಪ್ರಹ್ಲಾದ್ ಕಾಂಬ್ಳಿ ಅವರು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇದಕ್ಕೆ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕಿಕ್ಕೇರಿ ಸಮೀಪದ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಕಾರಣ ಚುನಾವಣೆ ನಡೆಯಿತು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಗೆ ಶ್ರೀಮತಿ ಹೇಮಲತಾ ಪರಮೇಶ್ವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಚಂದ್ರಮೌಳಿ ಹೇಮಲತಾ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿರುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರೇಗೌಡ, ಸದಸ್ಯರಾದ ಸಣ್ಣೇಗೌಡ, ತಿಮ್ಮಮ್ಮ, ಲಕ್ಷ್ಮಮ್ಮ, ಪ್ರಕಾಶ್, ಆಶಾ, ಶಂಕರ್, ಅನಿತಾ, ಮಂಜೇಗೌಡ, ರಾಜಮ್ಮ, ಮಂಜೇಗೌಡ, ವನಜಾಕ್ಷಿ, ರೂಪೇಶ್, ಕೃಷ್ಣಯ್ಯ, ವಸಂತಮ್ಮ, ಪಿಡಿಒ ರಾಧಾ ಅವರು ನೂತನ ಉಪಾಧ್ಯಕ್ಷರಿಗೆ ಶುಭ ಕೋರಿದರು. ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಇದು ಮಾಡ್ಕೊಂಡಿರ್ತೀವಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಮೆಂಬರ್ಸ್ ಸಹಕರಿಸಿದ್ದಾರೆ, ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹೇಮಲತಾ ಪರಮೇಶ್. ಪುರಸಭೆ ವ್ಯಾಪ್ತಿಯ 8ನೇ ವಾರ್ಡ್ನಲ್ಲಿ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯ ಅಡಿಯಲ್ಲಿ 83 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆಗಳು ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ವಾರ್ಡಿನ ಸದಸ್ಯ ಕೆಸಿ ಮಂಜುನಾಥ್ ಭೂಮಿ ಪೂಜೆ ನೆರವೇರಿಸಿದರು.
ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ ಅಭಿವೃದ್ಧಿಯ ಸದಸ್ಯರು ಪಕ್ಷಾತೀತವಾಗಿ ಸಹಕರಿಸಬೇಕು, ಪಟ್ಟಣದ ಅಭಿವೃದ್ಧಿಗೆ ಒಂದಾಗಿ ಕೆಲಸ ಮಾಡಬೇಕೆಂದು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಎಸ್ ಅಂಬರೀಷ್, ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್, ಕೆಟಿ ಚಕ್ರಪಾಣಿ, ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಖಮರ್ ಬೇಗಂ ಸಲ್ಲು, ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಟೆ ಮಂಜು, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜೈರಂಗ ಮತ್ತಿತರರು ಉಪಸ್ಥಿತರಿದ್ದರು. ನಗರೋತ್ಥಾನ ಅಂತ ಹೇಳಿ ಕಾರ್ಯಕ್ರಮ ಇದೆ. ಅದಕ್ಕೆ ಎರಡು ಕಡೆ ಡ್ರೈನೇಜ್ ಮತ್ತೆ ಇದು ಡಾಂಬರೀಕರಣ ಮೆಟ್ಲಿಂಗು ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಮೂರು ನಾಲ್ಕು ಕಡೆ ಪ್ರಾರಂಭ ಆಗಿದೆ. ಅದು ಹಿಂದೆ ಸರ್ಕಾರ ಇದ್ದಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದ ತಟ್ಟಿಹಳ್ಳಕ್ಕೆ ನಿರ್ಮಿಸಿದ ಹಲಸಿ ಬೆಕ್ವಾಡ್ ಗ್ರಾಮಗಳ ಸಂಪರ್ಕ ಸೇತುವೆ ಭಾರೀ ಮಳೆಯಿಂದ ಹಾನಿಯಾಗಿದೆ. ಹಲಸಿ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಾದ ನರಸೇವಾಡಿ, ಸಾಗರೆ, ನಂಜಿಕೊಡಲ ಮತ್ತು ದೊಡ್ಡ ಬೈಲಾ ಗ್ರಾಮಗಳ ನೂರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಈ ಸೇತುವೆ ಮೇಲಿಂದಲೇ ಸೈಕಲ್ ಸವಾರಿ ಮಾಡಿಕೊಂಡು ಹಲಸಿ ಗ್ರಾಮದ ಶಾಲೆಗಳಿಗೆ ಬರುತ್ತಾರೆ. ಅಲ್ಲದೆ ಭಾರೀ ಗಾತ್ರದ ವಾಹನಗಳು ಮತ್ತು ಬೈಕ್ಗಳು ಸೇತುವೆ ಮೇಲಿಂದ ಹಾಯ್ದು ಹೋಗುತ್ತವೆ. ಈ ಕಾರಣಕ್ಕಾಗಿ ಈ ಸಮಯದಲ್ಲಿ ಅಪಘಾತವಾಗಿ ಜನರ ಜೀವ ಹಾನಿಯಾಗುವ ಸಾಧ್ಯತೆಗಳಿದ್ದು ತಾಲೂಕಿನಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ನೋಡಿದ್ರೂ ಕೂಡ ಹಾಗೆ ಯಾವುದೇ ಕ್ರಮ ಕೈಗೊಳ್ಳದೆ ಹೋಗುತ್ತಿದ್ದಾರೆ. ಕನಿಷ್ಠ ಪಕ್ಷ ಒಂದು ಎಚ್ಚರಿಕೆ ನಾಮಫಲಕವನ್ನ ಕೂಡ ಹಾಕದೆ ಹೊರಟು ಹೋಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡಿಗರ ಸ್ವಾಭಿಮಾನ ಗೌರವಕ್ಕೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸುತ್ತೇನೆ, ಸಿಎಂ ಬಿಎಸ್ವೈ ಅಭಯ. ಕನ್ನಡಿಗರ ಸ್ವಾಭಿಮಾನ ಗೌರವ ಮತ್ತು ಉದ್ಯೋಗಾವಕಾಶಗಳಿಗೆ ಧಕ್ಕೆ ಬರದಂತೆ ಎಚ್ಚರ ವಹಿಸಲು ನಾವು ಬರುತ್ತೇವೆಂದು ಬಿಎಸ್ ಯಡಿಯೂರಪ್ಪ ರಾಜ್ಯದ ಜನತೆಗೆ ಆಶ್ವಾಸನೆ ನೀಡಿದ್ದಾರೆ. ಜೊತೆಗೆ ಇತರರಿಗೂ ಅವಕಾಶಗಳನ್ನು ಕಲ್ಪಿಸಲು ನಾವು ಸಿದ್ಧರಿದ್ದೇವೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರಕಟಪಡಿಸಿದ್ದಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಡಗರ ಸಂಭ್ರಮದಿಂದ 73ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣ ವೇಳೆ ಹೆಲಿಕಾಪ್ಟರ್ನಿಂದ ರಾಷ್ಟ್ರಧ್ವಜಕ್ಕೆ ಪುಷ್ಪಾರ್ಪಣೆ ನೆರವೇರಿಸಲಾಯಿತು. ನಂತರ ತೆರೆದ ವಾಹನದಲ್ಲಿ ಪೊಲೀಸ್ ಹಾಗೂ ಸೇನಾ ಪಡೆಗಳಿಂದ
ಸಮುದಾಯದಿಂದ ಸಿಎಂ ಗೌರವ ವಂದನೆ ಸ್ವೀಕರಿಸಿದರು. ನಂತರ ರಾಜ್ಯವನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ, ಹೊರ ರಾಜ್ಯ ಹೊರ ದೇಶಗಳಿಂದ ಬಂದು ರಾಜ್ಯದಲ್ಲಿ ನೆಲೆಸಿರುವ ಜನ ಇಲ್ಲಿನ ಭಾಷೆ, ಸಂಸ್ಕೃತಿ ಮತ್ತು ಜೀವನ ವಿಧಾನಗಳಿಗೆ ಹೊಂದಿಕೊಂಡು ಕನ್ನಡತನವನ್ನ ಗೌರವಿಸುವುದಲ್ಲದೆ ತಮ್ಮತನವನ್ನ ವಹಿಸಿಕೊಳ್ಳಿ ಎಂದು ಕರೆ ನೀಡಿದರು. ಈ ವಿಚಾರದಲ್ಲಿ ಕನ್ನಡಿಗರು ಇತರರಿಗೆ ಮಾದರಿಯಾಗಿದ್ದಾರೆ. ಕನ್ನಡಿಗರು ನಿಂತ ನೆಲ ಮತ್ತು ಅಲ್ಲಿನ ಜನರ ಜೊತೆ ಹೊಂದಿಕೊಂಡು ಬಾಳುತ್ತಿದ್ದಾರೆ. ಇದು ಎಲ್ಲರಿಗೂ ಅನುಕರಣೀಯ ಮಾದರಿಯಾಗಿದೆ. ಕರ್ನಾಟಕ ರಾಜ್ಯ ಅತಿವೃಷ್ಟ ಅನಾವೃಷ್ಟಗಳ ಅಡಕತ್ತಿನಲ್ಲಿ ಸಿಲುಕಿದ್ದಾರೆ. ಎರಡೂ ಪರಿಸ್ಥಿತಿಗಳನ್ನು ಎದುರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. 45 ವರ್ಷಗಳಲ್ಲಿ ಕಂಡರಿದ ಪ್ರಕೃತಿ ವಿಕೋಪ ಎದುರಾಗಿದ್ದು 22 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 103 ತಾಲೂಕುಗಳು ಭೀಕರ ಪ್ರವಾಹಕ್ಕೆ ತುತ್ತಾಗಿವೆ. ಪ್ರವಾಹದಿಂದ 61 ಮಂದಿ ಈವರೆಗೆ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರ ಕುಟುಂಬಗಳಿಗೆ 48 ಗಂಟೆಗಳ ಒಳಗಾಗಿ 5 ಲಕ್ಷ ರೂಪಾಯಿಗಳಂತೆ ಪರಿಹಾರ ನೀಡಲಾಗುತ್ತಿದೆ. ಸಂತ್ರಸ್ತರಿಗೆ ತಕ್ಷಣಕ್ಕೆ 10,000, ಮನೆ ಕಳೆದುಕೊಂಡವರಿಗೆ 5 ಲಕ್ಷ, ಮನೆ ದುರಸ್ತಿಗೆ 1 ಲಕ್ಷ ನೆರವು ಘೋಷಣೆ ನೀಡಿದ್ದೇನೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಯಾದಗಿರಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಮೈಸೂರು ಮತ್ತು ಗದಗ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಸಂತ್ರಸ್ತರ ರಕ್ಷಣೆ ಮತ್ತು ಪರಿಹಾರ ಕ್ರಮಗಳನ್ನು ಕೈಗೊಂಡಿದ್ದೇನೆ. ವೈಮಾನಿಕ ಸಮೀಕ್ಷೆ ಹಾಗೂ ಸ್ಥಳ ಪರೀಕ್ಷೆಗಳನ್ನು ಮಾಡಿ ಸಂತ್ರಸ್ತರಿಗೆ ವಿಳಂಬ ಮಾಡದೆ ಪರಿಹಾರ ಒದಗಿಸಲು ಪ್ರಯತ್ನಿಸಿದ್ದೇನೆ ಎಂದು ನೆರೆಹಾನಿ ಪರಿಹಾರದ ಕುರಿತು ವಿವರಿಸಿದರು. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬಂತೆ ಜನರ ಹಿತಕ್ಕಾಗಿ, ಸಮೃದ್ಧಿ ಶಾಂತಿಗಾಗಿ ನಮ್ಮ ಸರ್ಕಾರ ಶ್ರಮಿಸಲಿದೆ. ನಮ್ಮ ಸರ್ಕಾರದ ಧ್ಯೇಯ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ. ರಾಜ್ಯದ ಒಟ್ಟಾರೆ ಕೃಷಿ ಭೂಮಿಯಲ್ಲಿ ಕೇವಲ ಶೇಕಡ 32.3% ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಆದ್ದರಿಂದ ಹೆಚ್ಚು ಹೆಚ್ಚು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರಾಮುಖ್ಯತೆ ನೀಡಲಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಯಬಯಸುತ್ತೇನೆ. ತೋಟಗಾರಿಕೆ ವಲಯ ಸಹ ರಾಜ್ಯದ ರೈತರಿಗೆ ಉತ್ತಮ ಆದಾಯ ಒದಗಿಸುತ್ತಿದೆ. ರಾಜ್ಯದ ಕೃಷಿ ಆದಾಯದ ಶೇಕಡ 32.45% ಕೊಡುಗೆ ತೋಟಗಾರಿಕೆ. ಚಿತ್ತಾಪುರ್ ಪಟ್ಟಣದ ಕೆಆರ್ ಐಡಿಎಲ್ ಅವರಿಂದ 7 ವಾರ್ಡ್ಗಳಲ್ಲಿ ಕಾಮಗಾರಿ ಮಾಡದೆ 70 ಲಕ್ಷ ಲೂಟಿ ಪ್ರಕರಣದಲ್ಲಿ ನಾನು ಶಾಮೀಲಿಲ್ಲ, ನಾನು ಪ್ರಾಮಾಣಿಕನಾಗಿದ್ದೇನೆ, ನನ್ನ ಕ್ಷೇತ್ರದ ಅಧಿಕಾರಿಗಳು ಪ್ರಾಮಾಣಿಕರು ಎಂದು ಹೇಳಲು ನಾನು ತಯಾರಿಲ್ಲ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿದರು. ಚಿತ್ತಾಪುರ್ ಪಟ್ಟಣದಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ಅಧಿಕಾರಿಗಳ ಹತ್ತಿರ 1 ಕಪ್ ಟೀ ಕುಡಿದವನಲ್ಲ, ನಾನು ಯಾರ ಹಂಗಿನಲ್ಲೂ ಇಲ್ಲ, ನಾನು ಪ್ರಾಮಾಣಿಕನಾಗಿದ್ದೇನೆ, ಇದು ಅಧಿಕಾರಿಗಳು ಮಾಡಿರುವ ಕೆಲಸವಾಗಿದೆ. ಈ ವಿಷಯ ಮಾಧ್ಯಮದಲ್ಲಿ ಬರುವುದಕ್ಕಿಂತ 3 ತಿಂಗಳ ಮೊದಲೇ ನನ್ನ ಗಮನಕ್ಕೆ ಬಂದಿತ್ತು. ಕೂಡಲೇ ರಾಜ್ಯ ಸರ್ಕಾರದ ಇಡೀ ವಿಭಾಗಕ್ಕೆ ಲಿಖಿತ ರೂಪದಲ್ಲಿ ದೂರು ನೀಡಿದ್ದೇವೆ. ಈ ಕುರಿತು ಕ್ರಿಮಿನಲ್ ಮೊಕದ್ದಮೆ ಹೂಡಲು ತಿಳಿಸಿದ್ದೇವೆ. ಈಗ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟವಾದ ಮೇಲೆ ಮತ್ತೊಮ್ಮೆ ಲಿಖಿತ ದೂರು ನೀಡಿದ್ದೇವೆ. ಈ ವರದಿ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನು ಬಯಲಿಗೆ ತಂದಿರುವ ಮಾಧ್ಯಮಕ್ಕೆ ಧನ್ಯವಾದಗಳು ಎಂದು ಮಾಧ್ಯಮದ ಮುಖಾಂತರ ಶ್ಲಾಘಿಸಿದರು. ಆಡಿಟ್ ಮಾಡಿ ಇದು ಮಾಡಕ್ಕೆ ನಾನು ಪತ್ರ ಆವಾಗಲೇ ಒಂದು 4-5 ತಿಂಗಳ ಹಿಂದೆನೆ ಬರೆದಿದೆ. ಅದಕ್ಕೆ ತಕ್ಕಂಗೆ ತನಿಖೆ ಕೂಡ ನಡೆದಿದೆ. ಅದು ಒಂದು ಇನಿಷಿಯಲ್ ಇಂಟ್ರಿಮ್ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ರಿಪೋರ್ಟ್ ಪ್ರಕಾರ ಕೆಲವು ಕಡೆ ಕಾಮಗಾರಿಗಳು ಕೂಡ ಪ್ರಾರಂಭ ಆಗಿ ಮುಗಿಯ ಹಂತದಲ್ಲೂ ಇದೆ. ಟೌನ್ನಲ್ಲಿ ಕೂಡ ಅದೇ ರೀತಿ ನಾವು ಮಾಡ್ತಿದ್ದೀವಿ. ಆದರೆ ಇದು ಇದರ ಲೋಪ ನಾವು ಯಾರೇ ಒಬ್ಬರ ಮೇಲೆ ನಾವು ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಕಡೆಯಿಂದಲೂ ತಪ್ಪಾಗಿದೆ. ಅತನೇ ಪ್ರವಾಹ ಸಂಕಷ್ಟದ ಮಧ್ಯೆ ಸರಳ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು. ಈ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅತನೇ ತಹಸೀಲ್ದಾರ್ ಎಂಎನ್ ಬಳಿಗಾರ್, ಸ್ವಾತಂತ್ರ್ಯ ಪಡೆಯಲು ಹಲವಾರು ಮಹನೀಯರ ತ್ಯಾಗ ಬಲಿದಾನ ಕಾರಣವಾಗಿದೆ, ಅವರೆಲ್ಲರಿಗೂ ಕೃತಜ್ಞತೆಯಿಂದ ಸ್ಮರಿಸುವ ದಿನವಾಗಿದೆ. ಜೊತೆಗೆ ಇಂದು ನಮ್ಮ ತಾಲೂಕು ಬರ ಒಂದಡಿಯಾದರೆ ನೆರೆ ಇನ್ನೊಂದಡಿಗೆ. ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಸರಳವಾಗಿ ಸುಂದರವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕವಾಗಿ ನಾಡಿನ ಜನತೆಯ ಸಂಕಷ್ಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಸಂತ್ರಸ್ತರಿಗೆ ನೆರವು ನೀಡಬೇಕಾಗಿದೆ. ಇದು ಒಬ್ಬರಿಂದ ಆಗುವ ಕಾರ್ಯವಲ್ಲ. ಸಮಸ್ತ ನಾಡಿನ ಸಂಘ ಸಂಸ್ಥೆಗಳು ಜನತೆ ಕೈಜೋಡಿಸುವ ಮೂಲಕವಾಗಿ ಕಣ್ಣೀರು ಒರೆಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ರವಿ ಬಂಗಾರಪ್ಪನವರ್, ಡಿಎಸ್ಪಿ ರಾಮಗೊಂಡ ಬಸರ್ಗಿ, ಬಿಇಒ ಸಿಎಂ ನ್ಯಾಮೇಗೌಡ, ಗ್ರೇಡ್ 2 ತಹಸೀಲ್ದಾರ್ ರಾಜ್ಕುಮಾರ್ ಬುರ್ಲಿ, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಸವಿತಾ ಶಿವಾನಂದ್ ನಾಯಕ್, ಉಪಾಧ್ಯಕ್ಷೆ ಜ್ಯೋತಿ ಆನಂದ್ ಪಾಟೀಲ್, ಸಿಪಿಐ ಶಂಕರ್ಗೌಡ ಪಾಟೀಲ್, ಪಿಎಸ್ಐ ಉಸ್ಮಾನ್ ಅವಟಿ, ವಾಮನ್ ಕುಲಕರ್ಣಿ, ಎಸ್ಕೆ ಹೊಳೆಪ್ಪನವರ್, ಉಮೇಶ್ರಾವ್ ಭಂಟೋಡ್ಕರ್, ಕಸಾಪ ಅಧ್ಯಕ್ಷ ಮಹಾಂತೇಶ್ ಕುಲಿ ಮುಂತಾದವರು ಪಾಲ್ಗೊಂಡಿದ್ದರು. ತಾಲೂಕು ಪ್ರವಾಹ ಪೀಡಿತವಾಗಿರುವುದರಿಂದ ಸರಳವಾಗಿ ಕಾರ್ಯಕ್ರಮ ಆಚರಿಸಲಾಯಿತು. ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಶಾಲೆಗಳ ಮಕ್ಕಳು, ಶಿಕ್ಷಕರು, ಅಥಣಿಯ ನಾಗರಿಕರು, ಗಣ್ಯರು ಪಾಲ್ಗೊಂಡಿದ್ದರು. Reminder guard, dismiss. Madam,
ಇಆರ್ಎಂ ಗ್ರೂಪ್ನ ಟರ್ಬೋಸ್ಟಿಲ್ ಕಾರ್ಖಾನೆಯವರಿಂದ 15 ಲಕ್ಷ ರೂಪಾಯಿ ನೆರೆ ಸಂತ್ರಸ್ತರಿಗೆ ನೆರವು ನೀಡಿದರು. ಬೆಳಗಾವಿ ಜಿಲ್ಲೆಯ ಕಮಲತಿನ್ನಿ, ಪಟಗುಂದಿ, ಮುನ್ನಾಳ್, ರಂಗಾಪುರ ಸಂತ್ರಸ್ತರ ಪರಿಹಾರ ಕೇಂದ್ರಗಳಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳೆಕೇರಿನ ತಾಲೂಕಿನ ಇಆರ್ಎಂ ಗ್ರೂಪ್ನ ಟರ್ಬೋಸ್ಟಿಲ್ ಕಾರ್ಖಾನೆಯವರು ಭೇಟಿ ನೀಡಿ 15 ಲಕ್ಷ ರೂಪಾಯಿಗಳ ದಿನಬಳಕೆ ವಸ್ತುಗಳನ್ನು ನೀಡಿದರು. ಕಮಲದಿನಿ ಮಹಾತ್ಮ ಗಾಂಧಿ ಶಾಲೆಯಲ್ಲಿ ನಿರಾಶ್ರಿತರಿಗೆ ವಸ್ತುಗಳನ್ನು ವಿತರಿಸಿ ಕಾರ್ಖಾನೆ ವ್ಯವಸ್ಥಾಪಕ ವಿಠಲ್ ಬಡ್ಗನ್ನವರ್ ಮಾತನಾಡಿ, ಉತ್ತರ ಕರ್ನಾಟಕ ಪ್ರವಾಹದಿಂದ ಕಷ್ಟದಲ್ಲಿರುವ ಸಂತ್ರಸ್ತರಿಗೆ ನೆರವಾಗಲು ಕಾರ್ಖಾನೆಯ ಮಾಲೀಕರಾದ ಆರ್ ಪ್ರವೀಣ್ ಚಂದ್ರ ಅವರು ಮತ್ತು ಪ್ರಧಾನ ವ್ಯವಸ್ಥಾಪಕ ರಾಜೇಂದ್ರ ಕುಮಾರ್ ಗೃಹಬಳಕೆ ವಸ್ತುಗಳನ್ನು ಸೇರಿದಂತೆ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಮಗ್ರಿಗಳನ್ನು ನೀಡಿ ಸಹಾಯ ಮಾಡಲು ಮುಂದಾಗಿದ್ದಾರೆ ಎಂದರು. ವಿತರಣೆಗಾಗಿ ಎಲ್ಲರೂ ಸಹಕರಿಸಬೇಕು. ನಿಜವಾಗಿ ಹೇಳಬೇಕಂದ್ರೆ ಈಗ ಮಾನವೀಯತೆ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಮಾನವೀಯತೆಯನ್ನು ಇಲ್ಲ ಅನ್ನೋದನ್ನು ಈಗ ನಾವು ಈ ಒಂದು ಸಹಾಯವನ್ನು ಮಾಡತಕ್ಕಂಥ ನಮ್ಮ ಪ್ರವೀಣ್ ಚಂದ್ರನ್ನು ತಿಳಿಸಿದರೆ ಈ ಒಂದು ಮಾನವೀಯತೆ ಅನ್ನೋದು ಹೆಚ್ಚಿದೆ ಅನ್ನೋದನ್ನು ಈಗ ನಾವು ತಿಳ್ಕೋಬೋದು. ಯಾಕಂದರೆ ಪ್ರತಿಯೊಬ್ಬರು ಕಮರ್ಷಿಯಲ್ ಆಗಿ ವಿಚಾರ ಮಾಡ್ತಾರೆ ಎಲ್ಲರೂ, ಯಾವುದೇ ವ್ಯಕ್ತಿ ಆಗಲಿ. ನಾವು ಗೋಕಾಕ್ ತಾಲೂಕು ಮತ್ತು ಮೂಡ್ಲಿಗಿ ತಾಲೂಕು ಈಗ ಹೊಸದಾಗಿದೆ. ಆ ಒಂದು ಊರಿನವರೇ ನಾವು. ನಮ್ಮ ಊರಲ್ಲಿ ಸಹಿತ ಒಂದು ಜಲ ಒಂದು ಪ್ರವಾಹ ಬಂದಿದೆ. ಅದಕ್ಕಾಗಿ ಒಂದು ಸ್ವಲ್ಪ ನಾವು ನಮ್ಮ ಕಂಪ್ನಿ ವತಿಯಿಂದ ಏನಾದರೂ ಸ್ವಲ್ಪ ಸಹಾಯ ಮಾಡೋಣ ಅಂತ ಕೇಳಿದೆ. ಅದಕ್ಕೆ ಅವರೇನು ಹೇಳಿದರು, ನೀನು ನಿಮ್ಮ ಊರಿಗೆ ಎಷ್ಟು. ಜಮಖಂಡಿ ತಾಲೂಕಿನ ಪ್ರವಾಹ ಪ್ರದೇಶದ ಜನರಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಂಘ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ವಾಣಿಜ್ಯ ಇಲಾಖೆ ಅಧಿಕಾರಿಗಳ ಸಂಘ ಬೆಂಗಳೂರು ಜಂಟಿಯಾಗಿ ಬಟ್ಟೆ ಹಾಗೂ ಆಹಾರ ಪದಾರ್ಥಗಳನ್ನು ವಿತರಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕೃಷಿ ಮಾರುಕಟ್ಟೆಯಲ್ಲಿ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮತ್ತು ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕೃಷ್ಣಾ ನದಿಯ ಪ್ರವಾಹದಲ್ಲಿ ಸಿಲುಕಿರುವ ಪ್ರದೇಶದ ಜನರಿಗೆ ಬಟ್ಟೆ ಹಾಗೂ ಆಹಾರ ಪದಾರ್ಥಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆರ್ಕೆ ಪಾಟೀಲ್, ಡಿವೈಎಸ್ಪಿ ಸಿಪಿಐ ಮಹಾಂತೇಶ್ ಹೊಸಪೇಟೆ, ಗ್ರಾಮೀಣ ಠಾಣೆಯ ಪಿಎಸ್ಐ ಹಾಲಪ್ಪ ಬಾಲದಡ್ಡಿ, ಶಹರ್ ಠಾಣೆ ಪಿಎಸ್ಐ ದಿನೇಶ್ ಜವಳೇಕರ್ ಮತ್ತು ಸಿಬ್ಬಂದಿ ವರ್ಗ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಮಂಡ್ಯ ಜಿಲ್ಲೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ತಾಲೂಕು ದಂಡಾಧಿಕಾರಿಗಳಾದ ಎಂ ಶಿವಮೂರ್ತಿ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್, ಭಾರತ ಇಂದು ವಿಶ್ವಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದು ಚಂದ್ರಯಾನ 2, ಆರ್ಟಿಕಲ್ 370 ರದ್ದು ಮುಂತಾದ ವಿಷಯಗಳಲ್ಲಿ ಸ್ವಾವಲಂಬಿಯಾಗಿ ಪ್ರಬಲ ರಾಷ್ಟವಾಗಿ ಹೊರಹೊಮ್ಮುತ್ತಿದ್ದು ಯುವಕರು ದೇಶದ ಭಕ್ತಿಯಾಗಿ ಕೆಲಸ ನಿರ್ವಹಿಸಲು ಕಿವಿಮಾತು ಹೇಳಿದರು. ಹಾಗೂ ನೆರೆ ಸಂತ್ರಸ್ತರಿಗಾಗಿ ಮನೆ ಮಠ ಕಳೆದುಕೊಂಡಿರುವ ಜನರಿಗೆ ಮಾನವೀಯತೆಯಿಂದ ತಮ್ಮ ಕೈಲಾದಷ್ಟು ಸಹಾಯವನ್ನು ತಪ್ಪದೇ ಮಾಡಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಗಾಯತ್ರಿ, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಉದ್ಯಮಿ ಎಚ್ಡಿ ಮಂಜು, ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ವಕೀಲ ಬಿಎಲ್ ದೇವರಾಜು, ರಾಮದಾಸ್, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಜಯಲಕ್ಷ್ಮಿ, ಉಪಾಧ್ಯಕ್ಷ ರವಿ, ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜು, ಕೃಷಿಕ ಸಮಾಜದ ಅಧ್ಯಕ್ಷ ಜಾನಕಿ ರಾಮು, ತಾಲೂಕು ಪಂಚಾಯತಿಯ ಸದಸ್ಯರುಗಳಾದ ಪುರಸಭೆ ಸದಸ್ಯರು, ಬಿಇಒ ರೇವಣ್ಣ ಸೇರಿದಂತೆ ವಿವಿಧ ಇಲಾಖೆಯ ಮುಖ್ಯಸ್ಥರು ಹಾಗೂ ವಿವಿಧ ಶಾಲೆಯ ಶಿಕ್ಷಕರು ಮಕ್ಕಳು ಹಾಜರಿದ್ದರು. ನಾವು ಪ್ರಪಂಚದ ಕೆಲವು ದೇಶಗಳನ್ನು ನೋಡ್ತೀವಿ, ಯುರೋಪ್ನಲ್ಲಿರುವ ದೇಶಗಳನ್ನು ನೋಡ್ತೀವಿ, ಇಂಗ್ಲೆಂಡ್ ಆಗ್ಬೋದು, ನಮ್ಮ ಏಷ್ಯಾದ ಜಪಾನ್ ಆಗ್ಬೋದು, ಈ ಎಲ್ಲ ದೇಶಗಳು ಇವತ್ತು
ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತಂದ್ರೆ ಅದಕ್ಕೆ ಪ್ರತಿಯೊಬ್ಬ ಆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ದೇಶದ ಅಭಿವೃದ್ಧಿಗಾಗಿ ಆ ದೇಶದ ಅಭಿಮಾನವನ್ನು ಹೊಂದಿದ್ದಾರೆ. ಇವತ್ತು ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ. ಮಂಡ್ಯ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 73 ವಿವಿಧ ಬಗೆಯ ಗುಲಾಬಿ ಹೂವುಗಳ ಗಿಡಗಳನ್ನು ನೆಟ್ಟು ಭಾರತ ರತ್ನ ಎಪಿಜೆ ಅಬ್ದುಲ್ ಕಲಾಂ ಗುಲಾಬಿ ಹೂವುಗಳ ವನದ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪಟ್ಟಣದ ವೈದ್ಯರಾದ ಡಾಕ್ಟರ್ ಕೃಷ್ಣಮೂರ್ತಿ ಗುಲಾಬಿ ಹೂ ಗಿಡಗಳನ್ನು ನೆಟ್ಟು ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳ ಸಾಮಾಜಿಕ ಕಳಕಳಿಯನ್ನು ಕೊಂಡಾಡಿದರು. ಈಗಾಗಲೇ ಕಾಲೇಜು ಆವರಣದಲ್ಲಿ ನೂರಾರು ಹೂವು ಮತ್ತು ಹಣ್ಣಿನ ಗಿಡಗಳನ್ನು ನೆಟ್ಟು ಹಸಿರೀಕರಣಕ್ಕೆ ಒತ್ತು ನೀಡಲಾಗಿದೆ. ಹಲಸು, ಮಾವು, ಹಿಪ್ಪೆ, ನೇರಳೆ, ಸೀತಾಫಲ, ರಾಮಫಲ, ಸೀಬೆ, ಸಪೋಟ, ಜನ್ನೇರಳೆ, ಚಕ್ಕೋತ, ಮೋಸಂಬಿ, ಪಾರಿಜಾತ ಪುಷ್ಪ, ಬೆಟ್ಟದ ನೆಲ್ಲಿ, ಹತ್ತಿ, ತೇಗ, ನಂದಿ, ಬೀಟೆ, ರಕ್ತಚಂದನ ಮತ್ತು ಶ್ರೀಗಂಧ ಸೇರಿದಂತೆ ವಿವಿಧ ಬಗೆಯ ಕಾಡು ಮರಗಳನ್ನು ನೆಟ್ಟು ಬೆಳೆಸಲಾಗುತ್ತಿದೆ ಎಂದು ಡಾಕ್ಟರ್ ಕೃಷ್ಣಮೂರ್ತಿ ಅಭಿನಂದಿಸಿದರು. ಕಾಲೇಜಿನ ಪ್ರಾಂಶುಪಾಲ ಲಿಂಗಣ್ಣಸ್ವಾಮಿ, ಉಪನ್ಯಾಸಕರಾದ ರಮೇಶ್, ಅನಂತು, ಚಂದ್ರಶೇಖರ್ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನಾ ವಿಭಾಗದ ವಿದ್ಯಾರ್ಥಿಗಳು ಸ್ವಾತಂತ್ರ್ಯೋತ್ಸವ ವನ ಮಹೋತ್ಸವದಲ್ಲಿ ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನಾಚರಣೆ ಅಂಗವಾಗಿ ವರ್ಧಮಾನ ಜೈನ ನೇತ್ರಾಲಯ ಆಸ್ಪತ್ರೆಯ ಸಹಕಾರದೊಂದಿಗೆ ಕಣ್ಣು ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ 300 ಹೆಚ್ಚು ಜನರ ಕಣ್ಣು ತಪಾಸಣೆಯನ್ನು ನಡೆಸಿದ್ದರು. ಅಗತ್ಯ ಇದ್ದವರಿಗೆ ಲೆನ್ಸ್ ಹಾಗೂ ಕನ್ನಡಕವನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಶಸ್ತ್ರಚಿಕಿತ್ಸೆಗೆ ಅಗತ್ಯವಿರುವವರಿಗೆ ಆಸ್ಪತ್ರೆ ಬರಲು ದಿನಾಂಕ ತಿಳಿಸುವುದಾಗಿ ವೈದ್ಯರು ಸಲಹೆ ನೀಡಿದರು. ಲಕ್ಷ್ಮೀಪುರ ಗ್ರಾಮದ ಕನಕ ಸೇವಾ ಸಮಿತಿ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ಸದಸ್ಯರು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಯುವ ಗಜನೆ ಸಂಘ ಬಳಗದಿಂದ ಮುಂಚಿತವಾಗಿ ಕಣ್ಣೀರು ತಪಾಸಣೆ ಏರ್ಪಡಿಸುತ್ತೇವೆ. ಆದ್ದರಿಂದ ಯುವ ಮುಖಂಡರುಗಳು ಹಾಗೂ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳು ದಯಮಾಡಿ ಈ ಪ್ರೋತ್ಸವವನ್ನು ಕೆಲಸವನ್ನು ನಿರ್ವಹಿಸಬೇಕಾಗಿ ನಿಮ್ಮ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಲಕ್ಷ್ಮೀಪುರ ಹಾಗೂ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಅಂಗವಾಗಿ ಯುವ ಗರ್ಜನೆ ಬಳಗದಿಂದ ಉಚಿತ ಕಣ್ಣೀರು ಸುದ್ದಿಗಳನ್ನು ಲಕ್ಷ್ಮೀಪುರ ವತಿಯಿಂದ ಆಯೋಜಿಸಲಾಗಿದೆ. ದಯಮಾಡಿ ನಮ್ಮಲ್ಲಿ ಎಲ್ಲ ಜನತೆಗಳು ನಾವೀಗ ಒಂದು ಕಡಿಮೆಯಿಂದ ಒಂದು 15-20 ಊರಿಗೆ ಅನೌನ್ಸ್ ಮಾಡಿದ್ದೀವಿ. ಎಲ್ಲ ಊರಿನ ಜನರು ಇದನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತೇವೆ. ಇದು ಬರೀ ದೊಡ್ಡ ಜನರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳನ್ನು ಉಪಯೋಗಿಸ್ಕೋಬೇಕು. ಚಿಕ್ಕ ಮಕ್ಕಳಿಗೆ ಯಾವ ಟೈಮಲ್ಲಿ ಏನಿರ್ತಂತ ಹೇಳ್ತಾರಲ್ಲ, ಈ ಟೈಮಲ್ಲೇ ಉಚಿತವಾಗಿರುವಂಥ ಟೈಮಲ್ಲೇ ಇದನ್ನು ಯೂಸ್ ಮಾಡ್ಕೋಬೇಕಂತ ನಮ್ಮ ಮಂಡ್ಯ ಕೆಆರ್ಪೇಟೆ ವಿಠಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿಗನಹಳ್ಳಿ ಶ್ರೀ ಚಾಮುಂಡೇಶ್ವರಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ 73ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ಪಿ ವಿಶ್ವನಾಥ್ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿ ಮಕ್ಕಳು ದೇಶಪ್ರೇಮವನ್ನು ಬೆಳೆಸಿಕೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಮಹನೀಯರ ಜೀವನದ ಆದರ್ಶಗಳನ್ನು ಕಡ್ಡಾಯವಾಗಿ ಪಾಲಿಸಿ ಭವಿಷ್ಯದ ಭಾರತದ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕು, ನಮ್ಮ ನಡೆ ನುಡಿಯು ಇತರರಿಗೆ ಮಾದರಿಯಾಗಿರಬೇಕೆಂದು ಮನವಿ ಮಾಡಿದರು.
of you. See friends and say loudly. National anthem, begin. ಸಂಸದರಾದ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು 73ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಭಾರತಾಂಬೆಗೆ ನಮಿಸಿ ಮಾತನಾಡಿದರು. ನಂತರ ಕಾಲಭೈರೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದರು. ದೊಡ್ಡ ನರಸೀಕೆರೆಯಲ್ಲಿ ಹಿರಿಯರು ಯುವಕರೊಂದಿಗೆ ಚರ್ಚೆ ನಡೆಸಿದರು. ದೇವದಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.